ಮುನಿಗಳು ಮತ್ತು ಚಂದ್ರಗುಪ್ತರು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಯಾಕೆ ಬಂದರು ಹೇಗೆ ಬಂದರು ಎಲ್ಲೆಲ್ಲಿ ಬಂದರು ಆಮೇಲೆ ಹೇಗೆ ಇಲ್ಲಿ ವಾ ಇದ್ದರು ಅಂತ ಹೇಳ್ತಾರೆ ಶ್ರವಣಬೆಳಗುಳವನ್ನು ಶಾಸನಗಳ ಬೀಡು ಅಂತಲೇ ಕರೀತಾರೆ ಈ ಹನ್ನೆರಡು ಸಾವಿರ ಮುನಿಗಳೊಂದಿಗೆ ಉತ್ತರ ಭಾರತದಿಂದ ಇವರು ದಕ್ಷಿಣ ಭಾರತಕ್ಕೆ ಯಾತ್ರೆ ಬರ್ತಾರೆ ಬರುವಾಗ ಗ್ರಾಮ ನಗರ ಕೇಡ ಪಟ್ಟಣ ಇವುಗಳನ್ನೆಲ್ಲ ಸುತ್ತಿ ಬಳಸಿ ಬಳಸಿ ಕಾಡಿನಲ್ಲಿ ಬರ್ತಾ ಇರ್ತಾರೆ ಬ ಭದ್ರಬಾಹುಮುನಿಗಳು ದೀಗ್ ದೀಕ್ಷೆಯನ್ನು ಪಡೆದ ಮೇಲೆ ಅವರು ಉಜ್ಜಯಿನಿ ನಗರಕ್ಕೆ ಬರ್ತಾರೆ ಉಜ್ಜಯಿನಿ ನಗರಕ್ಕೆ ಬಂದಾಗ ಅಲ್ಲಿ ರಾಜ ಚಂದ್ರಗುಪ್ತ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ ಜೈನ ಶಾಸನಗಳು ಹೇಗಿರ್ತವೆ ನೋಡಿ ಶ್ರೀಮತ್ ಪರಮ ಗಂಭೀರ ಸ್ಯಾಧ್ವಾದ ಅಮೋಘ ಲಾಂಛನಂ ಜಿಯಾ ನಾಥಸ್ಯ ಶಾಸನಂ ಜಿನ ಶಾಸನಂ ಅವಾಗ ರಾಜಪುರೋಹಿತ ಸೋಮಶರ್ಮನನ್ನು ಕರೆದು ಹೇಳ್ತಾರೆ ಈ ಬಾಲಕನನ್ನು ನನಗೆ ಕೊಟ್ಬಿಡಿ ನಾನು ದೊಡ್ಡ ವಿದ್ವಾಂಸನನ್ನಾಗಿ ನಿಮಗೆ ಕೊಡ್ತೇನೆ ಅಂತ ಹೇಳ್ತಾರೆ ಅವಾಗ ಇದು ನಂದಿಸೇನ ಮುನಿಗಳು ಇಲ್ಲಿ ಸಮಾಧಿಯನ್ನು ಹೊಂದಿದ್ದಂತಹ ಜಾಗ ಮತ್ತು ಅಲ್ಲೇ ಈ ಪಾದಗಳನ್ನು ನಿರ್ಮಾಣ ಮಾಡಿ ಕರ್ನಾಟಕ ಕೀರ್ತಿ ಶಿಖರ ಆದ್ಮೇಲೆ ಚಂದ್ರಗಿರಿ ಬೆಟ್ಟದಲ್ಲಿ ಅನೇಕ ಬಸದಿಗಳನ್ನ ನೋಡಿದು ಇವಾಗ ಮತ್ತೊಂದು ವಿಶೇಷವಾದ ಬಸದಿ ಹತ್ರ ಬಂದಿದ್ದೀವಿ ಆ ಬಸದಿ ವಿಶೇಷತೆ ಇತಿಹಾಸ ಹಿನ್ನೆಲೆ ಎಲ್ಲಾನು ನಮಗೆ ವೀರದ ಸರ್ ಹೇಳ್ತಾ ಹೋಗ್ತಾರೆ ಸರ್ ಇದು ಯಾವ ಬಸದಿ ಮೇಡಮ್ ಇದು ಮಜ್ಜಿಗಣ ಬಸದಿ ಅಂತ ಕರೀತಾರೆ ಇದರಲ್ಲಿ ಅನಂತನಾಥ ತೀರ್ಥಂಕರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಜೈನ ಧರ್ಮದ ಹದಿನಾಲ್ಕನೆಯ ತೀರ್ಥಂಕರ ಅನಂತನಾಥ ಈ ಅನಂತನಾಥ್ ತೀರ್ಥಂಕರ ಪ್ರತಿಷ್ಠಾಪನೆ ಮಾಡಿದರೆ ಇದು ಅನಂತನಾಥ ತೀರ್ಥಂಕರು ಎಂಬುದಕ್ಕೆ ಸಾಕಷ್ಟು ಆಧಾರಗಳು ಇಲ್ಲ ಚಿಹ್ನೆಯನ್ನು ಗುರುತಿಸಿ ನಾವು ಅನಂತನಾಥ ತೀರ್ಥಂಕರು ಅಂತ ಹೇಳಬಹುದು ಇದು ಮಜ್ಜಿಗಣ ಅಂತ ಯಾಕೆ ಕರೆದ್ರು ಅನ್ನುವುದಕ್ಕೂ ಇಲ್ಲಿನ ಉಲ್ಲೇಖಗಳು ಇಲ್ಲ ಇದಕ್ಕೆ ಶಾಸನಗಳ ಉಲ್ಲೇಖ ಇಲ್ಲ ಸ್ಥಳೀಯರ ಪ್ರಕಾರ ಇದನ್ನ ಮಜ್ಜಿಗಣ ಅಂತಕ್ಕಂಥ ವ್ಯಕ್ತಿ ಸ್ಥಾಪನೆ ಮಾಡಿರಬಹುದು ಅಂತ ಹೇಳಿದರೆ ಶಾಸನ ತಜ್ಞರು ಏನು ಹೇಳ್ತಾರೆ ಅಂದ್ರೆ ಜೈನ ಸಂಘದ ಮುನಿ ಪರಂಪರೆಯಲ್ಲಿ ಗಣ ಪರಂಪರೆಯಲ್ಲಿ ಅಜ್ಜಿಗಣ ಅನ್ನುವುದು ಒಂದು ಪರಂಪರೆ ಇತ್ತು ಆ ಪರಂಪರೆಯ ಪೋಷಕರಾಗಿದ್ದ ಮುನಿಗಳು ಈ ಬಸದಿಯನ್ನು ನಿರ್ಮಾಣ ಮಾಡಿರಬಹುದು ಆ ಕಾರಣದಿಂದಾಗಿ ಇದನ್ನು ಗಣ ಹೋಗಿ ಬಾಯಿ ಮಾತಿನಲ್ಲಿ ಬಂದು ಮಜ್ಜಿಗಣ ಬಸದಿ ಆಗಿರಬಹುದು ಅಂತ ಹೇಳಿದೆ ಸ್ಪಷ್ಟ ಆಧಾರಗಳು ಈ ಬಸದಿಯ ನಿರ್ಮಾಣಕ್ಕಿಲ್ಲ ಆದರೆ ಈ ಬಸದಿ ಕಲ್ಲುಗಳಿಂದ ನಿರ್ಮಾಣ ಆಗಿದೆ ಅಷ್ಟೇನು ಅಲಂಕೃತವಾಗಿಲ್ಲ ಕಮಲ ದಳಗಳನ್ನು ಸುತ್ತಲೂ ಬಿಡಿಸಿದ್ದಾರೆ ಮತ್ತೆ ಅಷ್ಟೇನು ದೊಡ್ಡ ಪ್ರಾಕಾರವನ್ನು ಹೊಂದಿರತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಏನಲ್ಲ ಆದರೆ ಇದನ್ನು ಒಬ್ಬ ಮಜ್ಜಿಗಣ ಎಂಬುವನೇ ಇದರ ಪೋಷಕನಾಗಿರಬಹುದು ಅನ್ನುವುದನ್ನು ಸ್ಥಳೀಯರು ಗುರುತಿಸಿ ಮಜ್ಜಿಗಣನಿಂದ ಸ್ಥಾಪನೆ ಪಾಂಡಿ ಪಟ್ಟಿರೋದ್ರಿಂದ ಈ ಬಸದಿಗೆ ಮಜ್ಜಿಗಣ ಬಸದಿ ಅಂತ ಹೇಳಲಾಗುತ್ತೆ ಈ ಈ ಬಸದಿಯ ಒಳಭಾಗದಲ್ಲಿ ಅನಂತನಾಥ ತೀರ್ಥಂಕರರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಲ್ಲವೂ ಕಾಯೋಸ್ವರ್ಗ ಭಂಗಿಯಲ್ಲಿರ್ತಕ್ಕಂಥ ತೀರ್ಥಂಕರ ಮೂರ್ತಿಗಳು ಕೆಲವುಗಳಿಗೆ ಪದ್ಮಾಸನ ಮೂರ್ತಿಗಳು ನಮಗೆ ಸಿಗ್ತವೆ ಈ ಶಾಸನದಿಂದಾಗಿಯೇ ಗುರುತಿಸ್ತಾರೆ ಈ ಬಸದಿ ಹೆಸರೇ ಶಾಸನ ಬಸದಿ ಹಾಂ ಅಂದರೆ ಇದು ಗಂಗರಾಜನ ಮಡದಿ ಲಕ್ಷ್ಮೀಮತಿ ಇವಳು ಕಟ್ಟಿಸ್ಲು ಆ ಲಕ್ಷ್ಮೀಮತಿಗಾಗಿಯೇ ಗಂಗರಾಜ ಇದನ್ನು ನಿರ್ಮಾಣ ಮಾಡ್ದ ಅನ್ನುವ ಉಲ್ಲೇಖ ಈ ಶಾಸನದಲ್ಲಿ ಸಿಗುತ್ತೆ ಶಾಸನದ ಬೆರೆಸಿರುವ ಕಾರಣದ ಲಕ್ಷ್ಮೀಪತಿ ಲಕ್ಷ್ಮೀಮತಿ ಹೇಗಿದ್ಲು ಅವಳು ಹೇಗೆ ಜೈನ ಧರ್ಮವನ್ನು ಪರಿಪಾಲನೆ ಮಾಡಿದ್ಲು ಅವಳ ಕೊನೆಯಲ್ಲಿ ತನ್ನ ಆತ್ಮಕಲ್ಯಾಣವನ್ನು ಹೇಗೆ ಮಾಡಿಕೊಂಡ್ಲು ತನ್ನ ಅತ್ತೆ ಪೋಚಿಗಬ್ಬಿಯೊಂದಿಗೆ ಯಾವ ರೀತಿ ಇದ್ಲು ಈ ಎಲ್ಲ ವರ್ಣನೆಗಳನ್ನು ಈ ಶಾಸನದಲ್ಲಿ ವರ್ಣನೆ ಮಾಡಿ ಅವಳ ನೆನಪಿಗೋಸ್ಕರ ಅವಳ ಸಮಾಧಿ ಹೊಂದಿದ ನೆನಪಿಗೋಸ್ಕರ ಇಲ್ಲಿ ಬಸದಿಯನ್ನು ನಿರ್ಮಾಣ ಮಾಡ್ತಾರೆ ಅದಕ್ಕೋಸ್ಕರ ಇಲ್ಲಿ ಈ ಬಸದಿಯ ಒಳಭಾಗದಲ್ಲಿ ಭಗವಾನ್ ಆದಿನಾಥ ತೀರ್ಥಂಕರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಆದರೆ ಶಾಸನದಿಂದ ಗುರುತಿಸಲಾದಂತಹ ಬಸದಿಯಾಗಿರುವುದರಿಂದ ಇದನ್ನು ಶಾಸನ ಬಸದಿ ಅಂತ ಕರೀತಾರೆ ಇದರ ಪಕ್ಕದಲ್ಲಿ ಕತ್ತ ಕತ್ತಲೆ ಬಸದಿ ಮತ್ತು ಚಂದ್ರಗುಪ್ತ ಬಸದಿಗಳು ಕಂಡು ಬರ್ತವೆ ಇದು ಏ ಲಕ್ಷ್ಮೀಮತಿ ಕಂತಿ ಸಮಾಧಿ ಆದಂತಹ ಶಾಸನವನ್ನು ಉಲ್ಲೇಖ ಮಾಡುತ್ತೆ ಈ ಶಾಸನದಲ್ಲೆಲ್ಲ ಮೊದಲಾಗಿ ಜೈನ ಶಾಸನಗಳು ಹೇಗಿರ್ತವೆ ನೋಡಿ ಶ್ರೀಮತ್ ಪರಮ ಗಂಭೀರ ಸ್ಯಾಧ್ವಾದ ಅಮೋಘ ಲಾಂಛನಂ ಜಿಯಾ ನಾಥಸ್ಯ ಶಾಸನಂ ಜಿನ ಶಾಸನಂ ಆರಂಭದಲ್ಲಿ ಆರಂಭದಲ್ಲಿ ಎಲ್ಲ ಜೈನ ಶಾಸನಗಳೂ ಸಹ ಜೈನ ಈ ಜೈನ ಜೈನಸ್ತುತಿಯಿಂದನೇ ಪ್ರಾರಂಭ ಆಗುತ್ತವೆ ಹಿಂದೂ ಶಾಸನಗಳಾದರೆ ಶೈವರಾದರೆ ಶೈವ ಸ್ತುತಿ ಇರುತ್ತೆ ವೈಷ್ಣವರಾದರೆ ಸ್ತುತಿ ಇರುತ್ತೆ ಈ ಜೈನ ಶಾಸನಗಳೆಲ್ಲ ಇದೇ ಇಲ್ಲೇ ಕಾಣಿಸುತ್ತೆ ನೋಡಿ ಶ್ರೀ ಮತ್ ಪರಮ ಗಂಭೀರ ಸ್ಯಾಧ್ವಾದ ಸ್ಯಾಧ್ವಾದ ಅನ್ನೋದು ಜೈನ ಸಿದ್ಧಾಂತ ಸ್ಯಾಧ್ವಾದ ಅಮೋಘ ಲಾಂಛನಂ ಜೀಯ ತ್ರೈಲೋಕ್ಯನಾಥಸ್ಯ ಶಾಸನಂ ದಿನ ಇದು ಶಾಶ್ವತವಾಗಿರುತ್ತೆ ಈ ದಿನಶಾಸನ ಶಾಸನ ಯಾವಾಗಲೂ ಶಾಶ್ವತವಾಗಿರಲಿ ಅನ್ನೋ ಉದ್ದೇಶದಿಂದ ಶಾಸನಗಳನ್ನು ರಚನೆ ಮಾಡುವ ಸಂದರ್ಭದಲ್ಲಿ ಈ ಜೈನ ಸ್ತುತಿಯನ್ನ ಒಳಗೊಂಡು ಮಾಡ್ತಾರೆ ಇದು ಲಕ್ಷ್ಮೀಮತಿ ಕಂತಿಗೋಸ್ಕರನೇ ಗಂಗರಾಜ ನಿರ್ಮಾಣ ಮಾಡಿದ್ರಿಂದ ಈ ಶಾಸನದ ಉಲ್ಲೇಖ ಕಾರಣದಿಂದಾಗಿ ಇದಕ್ಕೆ ಶಾಸನ ಬಸದಿ ಅಂತ ಕರೀತಾರೆ ಒಳಗಡೆ ಭಗವಾನ್ ಆದಿನಾಥ ತೀರ್ಥಂಕರ ಮೂರ್ತಿ ಶಿಲ್ಪ ಇದೆ ಯಾವುದು ಸರ್ ಇದು ಪೇಟಿಗೆ ಇದು ಅತ್ಯಂತ ಮಹತ್ವವಾದ ಶಾಸನ ಕನ್ನಡ ಇಲ್ಲಿ ಶಾಸನ ಬರುತ್ತೆ ಇದು ಇದು ಅತ್ಯಂತ ಮಹತ್ವವಾದಂಥದ್ದು ಏಳನೇ ಶತಮಾನದ ಈ ಶಾಸನ ಇದು ನಂದಿಸೇನ ಮುನಿಗಳು ಇಲ್ಲಿ ಸಮಾಧಿಯನ್ನು ಹೊಂದಿದ್ದಂತಹ ಜಾಗ ಮತ್ತು ಅಲ್ಲೇ ಈ ಪಾದಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇದು ಹೇಳುತ್ತೆ ಸುರಚಾಪಂಬೊಲೆ ವಿದ್ಯುಲ್ಯತೆಗಳ ತೆರೆ ಓಲ್ ಮಂಜು ವೋಲ್ ತೋರಿ ಬೇಗುಂ ಪೆರಿಗುಂ ಶ್ರೀ ರೂಪ ಲೀಲಾ ಧನ ವಿಭವ ಮಹಾರಾಶಿಗಳ್ ಇನ್ನಿಲ್ಲವಾರ್ಗುಂ ಪರಮಾತ್ಮಂ ಮೆಚ್ಚೆ ನಾನ್ ಧರಣಿಯೊಳ್ ಇರವಾನ್ ಎಂದು ಇದು ಸುರಲೋಕಕ್ಕೆ ನಂದಿಸೇವರ ಪುರವರ ಪ್ರವರ ಮುನಿಗಳು ಸಂಧಾನ್ ದೇವಲೋಕಕ್ಕೆ ಸಂಧಾನ್ ಅಂದರೆ ಇದರ ಅರ್ಥ ಏನು ಹೇಳುತ್ತೆ ಅಂದರೆ ಸುರಚಾಪ ಅಂದರೆ ಮಿಂಚು ಹೇಗೆ ಬಂದು ಹೊರಟೋಗ್ಬಿಡುತ್ತೋ ಹಾಗೆ ಈ ರೂಪ ಈ ಧನ ಈ ಐಶ್ವರ್ಯ ಇವೆಲ್ಲವೂ ಬಂದು ಕ್ಷಣ ಮಾತ್ರದಲ್ಲಿ ಹೋಗುವಂತಹದ್ದು ಇಂತಹ ಕ್ಷಣ ಮಾತ್ರ ಬಂದು ಹೋಗುವಂತಹ ದೈಹಿಕ ಸಂಪತ್ತು ಲೌಕಿಕ ಸಂಪತ್ತಕ್ಕೆ ಆಸೆ ಪಟ್ಟು ನಾನು ಈ ಭೂಮಿಯಲ್ಲಿ ಈ ಧರಣಿಗಳು ಇಲ್ಲವಾರ್ಗಂ ನಾನು ಇರಲ್ಲ ಇನ್ನ ಅಂತೇಳಿ ಸನ್ಯಾಸಂಗೆ ಇದು ಅಂದರೆ ಸನ್ಯಾಸ ರಥವನ್ನು ಸ್ವೀಕರಣೆ ಮಾಡಿ ಸಲ್ಲೇಖನ ರಥವನ್ನು ಪಡೆದು ಅವರು ಏನು ಮಾಡ್ತಾರೆ ಇಲ್ಲಿಂದ ಸಮಾಧಿ ಮರಣವನ್ನು ಹೊಂದುತ್ತಾರೆ ದೇವಲೋಕಕ್ಕೆ ಸಂಧಾನ್ ನಂದಿ ಸೇನ ಪ್ರವರ ಮುನಿಗಳು ದೇವಲೋಕಕ್ಕೆ ಸಂಧಾನ್ ದೇವಲೋಕಕ್ಕೆ ಹೊರಟೋದ್ರು ಅಂತಕ್ಕಂತಹ ಶಾ ಏಳನೇ ಶತಮಾನದ ಶಾಸನ ಇದು ಅತ್ಯಂತ ಮಹತ್ವವಾದ ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಕಾವ್ಯಾತ್ಮಕವಾಗಿ ಕೂಡಿರತಕ್ಕಂಥ ಶಾಸನ ಅಂತ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಇದನ್ನ ಇದು ನಂದಿಸೇನ ಮುನಿಗಳು ಸಮಾಧಿಯನ್ನ ಹೊಂದಿ ಮರಣವನ್ನು ಶಾದ ಶಾಸನ ಇದೊಂದು ದೊಡ್ಡ ಪಾದುಕೆಗಳನ್ನ ನಿರ್ಮಾಣ ಮಾಡಿದರೆ ಇದರಲ್ಲಿ ಇಲ್ಲಿ ಶಾಸನದ ಉಲ್ಲೇಖ ಇದೆ ಈಗಾಗ್ಲೇ ಸಾಕಷ್ಟು ಕಾಲನ ಒಡತಕ್ಕೆ ಸಿಲುಕಿ ಕೆಲವೊಂದೆಲ್ಲ ಅಕ್ಷರಗಳು ಅಳಿಸಿ ಹೋಗಿವೆ ಇದನ್ನೆಲ್ಲ ಪೂರ್ತಿ ಶಾಸನ ಎಪಿಗ್ರಫಿ ಆಫ್ ಕರ್ನಾಟಕದಲ್ಲಿ ಉಲ್ಲೇಖ ಮಾಡಿದ್ದಾರೆ ಇಷ್ಟು ಶಾಸನಗಳ ಆಗ್ರಹ ಇದೆ ಹಾಗಾದ್ರೆ ಈ ಬಸದಿಗಳಲ್ಲಿ ಚಂದ್ರಗಿರಿ ಬೆಟ್ಟದಲ್ಲಿ ಇದು ತುಂಬಾ ಇದು ಅದಕ್ಕೆನೆ ಶ್ರವಣ ಬೆಳಗುಳವನ್ನ ಶಾಸನಗಳ ಬೀಡು ಅಂತಾನೆ ಕರೀತಾರೆ ಇದು ಕತ್ತಲೆ ಬಸದಿ ಹೆಸರು ವಿಶೇಷವಾಗಿದೆಯಲ್ಲ ಸರ್ ಇಲ್ಲಿ ಎರಡು ಬಸ್ತಿ ಇದೆ ಬಂದಿಲ್ಲ ಇದೆ ಹೇಳಿ ಎರಡು ಬಸದಿ ಇದೆ ಅದು ನೋಡಿ ಎರಡು ಶತಮಾನದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಬಸದಿ ಇದು ಇದು ಚಂದ್ರಗುಪ್ತನೇ ಇರುವ ಸಂದರ್ಭದಲ್ಲಿ ನಿರ್ಮಾಣ ಆಯಿತು ಅಂತಕ್ಕಂಥ ಉಲ್ಲೇಖ ಬರುತ್ತೆ ಆದರೆ ಕೆಲವು ಆ ಉಲ್ಲೇಖಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ವಿಷದವಾದ ದಾಖಲೆಗಳನ್ನು ತಿಳಿಸ್ತಕ್ಕಂಥ ಉಲ್ಲೇಖಗಳು ನಮಗೆ ಸಿಗೋದಿಲ್ಲ ಆದರೆ ಈ ಬಸದಿಯನ್ನು ಜೀರ್ಣೋದ್ಧಾರ ಮಾಡುವ ಸಂದರ್ಭದಲ್ಲಿ ಪೋಚಿಕಬ್ಬೆ ತನ್ನ ತಾಯಿ ಪೋಚಿಕಬ್ಬೆ ಈ ಕತ್ತಲೆ ಬಸದಿಯನ್ನು ನಿರ್ಮಾಣ ಮಾಡಿದ್ದು ಈ ಬಸದಿ ಪೂರ್ವದ ಬಸದಿ ಈ ಯಾವ ಚಂದ್ರಗುಪ್ತ ಬಸಿ ಈ ಎರಡು ಬಸದಿ ಇದೆ ಚಂದ್ರಗುಪ್ತ ಬಸದಿ ಮತ್ತೊಂದು ಕತ್ತಲೆ ಬಸದಿ ಚಂದ್ರಗುಪ್ತ ಬಸದಿ ಉತ್ತರಾಭಿಮುಖವಾಗಿದೆ ಉತ್ತರಕ್ಕಿದೆ ಈ ಕತ್ತಲೆ ಬಸದಿ ಪೂರ್ವಾಭಿಮುಖವಾಗಿದೆ ಮೊದಲು ಚಂದ್ರಗುಪ್ತ ಬಸದಿ ಒಂಬತ್ತನೇ ಶತಮಾನದಲ್ಲೇ ನಿರ್ಮಾಣ ಆಯಿತು ಅಂತ ಹೇಳ್ತಾರೆ ಆ ಕೆಲವ್ರು ಏನು ಹೇಳ್ತಾರೆ ವಿದ್ವಾಂಸರು ಏಳನೇ ಶತಮಾನದಲ್ಲೇ ಚಂದ್ರಗುಪ್ತ ಇದ್ದ ಸಂದರ್ಭ ಸಮಾಧಿ ಆದ ಸಂದರ್ಭದಲ್ಲಿ ಅವ್ರ ನೆನಪಿಗೋಸ್ಕರ ಚಂದ್ರಗುಪ್ತ ಸಮಾಧಿ ಆದ ನಂತರದಲ್ಲಿ ಮುನಿಗಳು ಚಂದ್ರಗುಪ್ತ ಮುನಿಗಳಾಗಿ ದೀಕ್ಷೆಯನ್ನು ಹೊಂದಿ ಸಮಾಧಿ ಆದಮೇಲೆ ಅವನ ಹೆಸರಿನಲ್ಲಿ ಬಸದಿಯನ್ನು ನಿರ್ಮಾಣ ಮಾಡಿದರು ಅದಕ್ಕೋಸ್ಕರ ಚಂದ್ರಗುಪ್ತ ಬಸದಿ ಅಂತ ಕರೀತಾರೆ ಅಂತ ಉಲ್ಲೇಖ ಮಾಡ್ತಾರೆ ಆದರೆ ಬಸದಿಯ ಒಳಗಿರ್ತಕ್ಕಂಥ ಶಿಲ್ಪಗಳನ್ನು ಗಮನಿಸಿದಾಗ ಅದೆಲ್ಲ ಸಾಮಾನ್ಯವಾಗಿ ಹನ್ನೆರಡನೇ ಶತಮಾನಕ್ಕೆ ಕಂಡು ಶಿಲ್ಪ ಶೈಲಿಯನ್ನು ಒಳಗೊಂಡಿರೋದ್ರಿಂದ ನಂತರದಲ್ಲಿ ಇದು ಜೀರ್ಣೋದ್ಧಾರ ಮಾಡಿರಬಹುದು ಅನ್ನುವುದನ್ನು ವಿದ್ವಾಂಸರು ವ್ಯಕ್ತಪಡಿಸುತ್ತಾರೆ ಆದರೆ ಪೋಚಿಕಬ್ಬೆ ಇದು ನೇರವಾಗಿರ್ತಕ್ಕಂತಹ ಆದಿನಾಥ ತೀರ್ಥಂಕರನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಕತ್ತಲೆ ಬಸದಿ ಯಾಕೆಂದ್ರೆ ಈ ಕತ್ತಲೆ ಬಸದಿ ಅಂತ ಯಾಕೆ ಕರೀತಾರೆ ಅಂದ್ರೆ ಇದು ಪೂರ್ಣ ಕತ್ತಲೆ ಈಗ ಸ್ವಲ್ಪ ಒಳಗೆ ಜನರಿಗೆ ತೊಂದರೆ ಆಗಬಾರ್ದು ಅಂತ ಅಲ್ಲಲ್ಲಿ ಬೆಳಕಿನ ಕಿಂಡಿಗಳನ್ನು ಮಾಡಿ ಬೆಳಕನ್ನು ತೋರಿಸುವಂತೆ ಮಾಡಿದ್ದಾರೆ ಅದಕ್ಕಿಂತ ಮೊದಲು ಪೂರ್ವದಲ್ಲಿ ಕತ್ತಲೆಯಾಗಿಯೇ ಇತ್ತು ಆ ಕತ್ತಲೆಯಲ್ಲಿ ಇದ್ದರಿಂದ ಇದನ್ನು ಕತ್ತಲೆ ಬಸದಿ ಅಂತ ಕರೀತಾರೆ ಎರಡು ಬಸದಿಗಳು ಇಲ್ಲಿವೆ ಒಳಭಾಗದಲ್ಲಿ ಇದರಲ್ಲಿ ಕೂಷ್ಮಾಂಡಿನಿ ಒಂದು ಕಡೆ ಇದೆ ಆಮೇಲೆ ಪದ್ಮಾವತಿ ಯಕ್ಷಿ ಒಂದು ಕಡೆ ಇದೆ ಮಧ್ಯದಲ್ಲಿ ತೀರ್ಥಂಕರರ ಶಿಲ್ಪ ಇದೆ ಮತ್ತು ಜಾಲಂಧರ ಶಿಲ್ಪಗಳಿವೆ ವಿಶೇಷವಾಗಿ ಜಾಲಂಧರ ಶಿಲ್ಪಗಳು ಇಲ್ಲಿ ಸಿಗ್ತವೆ ಮುಂದೆ ಇದೆ ಚಂದ್ರಗುಪ್ತ ಚಂದ್ರಗುಪ್ತಮ್ಮ ಬಗ್ಗೆ ಇದಷ್ಟೇ ಇಲ್ಲದ ಬೇರೆ ಕಡೆ ಇದೇನೇ ಹೇಳದ ಎಲ್ಲ ಇದು ಹೇಳುತ್ತೆ ಮತ್ತು ಇಲ್ಲೊಂದು ಶಾಸನ ಇದೆ ಮೇಡಮ್ ಇದು ಇದು ನೋಡಿ ಇದು ಸಂಪೂರ್ಣವಾಗಿ ಭದ್ರಬಾಹು ಮುನಿಗಳು ಮತ್ತು ಚಂದ್ರಗುಪ್ತರು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಯಾಕೆ ಬಂದರು ಹೇಗೆ ಬಂದರು ಎಲ್ಲೆಲ್ಲಿ ಬಂದರು ಆಮೇಲೆ ಹೇಗೆ ಇಲ್ಲಿ ವಾ ಅಂತ ಹೇಳ್ತಾರೆ ಮೌರ್ಯವಂಶದ ಸ್ಥಾಪಕ ಸಾಮ್ರಾಟ ಅಶೋಕ ಚಕ್ರವರ್ತಿಯ ತಾತ ಬಿಂದುಸಾರನ ತಂದೆ ಎಲ್ಲಿಯ ಮಗದ ಸಾಮ್ರಾಜ್ಯ ಎಲ್ಲಿಯ ಶ್ರವಣಬೆಳಗೊಳ ಎತ್ತಣಿಂದ ಎತ್ತ ಸಂಬಂಧವಯ್ಯ ಚಂದ್ರಗುಪ್ತ ಮೌರ್ಯ ಬೆಳಗೊಳಕ್ಕೆ ಬಂದಿದ್ದಾದರೂ ಹೇಗೆ ಅದನ್ನು ಹೇಳೋದಕ್ಕೆ ಸಾಕ್ಷಿ ಇದೆ ಇದೇ ಜಾಲಾಂಧ್ರ ಬಸದಿ ಇದ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ನು ನಮಗೆ ವೀರೇಂದ್ರ ಸರ್ ಕೊಡ್ತಾ ಹೋಗ್ತಾರೆ ಈ ವಿಡಿಯೋ ಕೊನೆಯವರೆಗೂ ಸ್ಕಿಪ್ ಮಾಡಿದರೆ ನೋಡಿ ಯಾಕೆಂದರೆ ಚಂದ್ರಗುಪ್ತ ಮೌರ್ಯನ ಬಗ್ಗೆ ಅನೇಕ ಊಹಾಪೋಹಗಳಿದೆ ಅವರು ಮಗದ ಸಾಮ್ರಾಜ್ಯದಿಂದ ನಮ್ಮ ಶ್ರವಣ ಬಂದಿದ್ದಾದರೂ ಯಾಕೆ ಏನಕ್ಕೆ ಬಂದರು ಇಲ್ಲೇ ಐಕ್ಯ ಆಗ್ತಾರೆ ಏನಾಗಿ ಎಲ್ಲ ಸವಿವರ ಈ ವಿಡಿಯೋದಲ್ಲಿ ಇರುತ್ತೆ ಖಂಡಿತವಾಗಿ ಈ ವಿಡಿಯೋ ನೋಡಿ ಸರ್ ನೋಡಿ ಮೇಡಮ್ ಉತ್ತರದ ಉತ್ತರ ಭಾರತದ ಮಗದ ಸಾಮ್ರಾಜ್ಯದ ಕೌಂಡಿನ್ಯ ನಗರ ಅಂತ ಬರುತ್ತೆ ಆ ಕೌಂಡಿನ್ಯ ನಗರದಲ್ಲಿ ಸೋಮಶರ್ಮ ಮತ್ತು ಸೋಮಶ್ರೀ ಸೋಮಶರ್ಮ ಅನ್ನುವನು ರಾಜಪುರೋಹಿತನಾಗಿರ್ತಾನೆ ಸೋಮಶ್ರೀ ಅವಳ ಪತ್ನಿ ಸೋಮಶರ್ಮನ ಪತ್ನಿ ಅವಳಿಗೆ ಹುಟ್ಟಿದವರೇ ಭದ್ರಬಾಹು ಭದ್ರಬಾಹು ಬೆಳೆಯುವ ಸಂದರ್ಭದಲ್ಲಿಯೇ ಹೆಚ್ಚು ಲೌಕಿಕ ಶಿಕ್ಷಣಕ್ಕಿಂತ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ಕೊಡ್ತಾನೆ ಅವನು ಬೆಳೀತಾ 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 ಇರಬೇಕಾದ್ರೆ ಆಟ ಆಡುವ ಸಂದರ್ಭದಲ್ಲಿ ಬಾಲಕನಾಗಿದ್ದಾಗ ಸಣ್ಣ ಸಣ್ಣ ಬಿಲ್ಲೆಗಳಿಂದಲೇ ಗೋಪುರಗಳನ್ನು ಕಟ್ತಾ ಇರ್ತಾನೆ ಅದೇ ಊರಿಗೆ ಗೋವರ್ಧನ ಮುನಿಗಳು ಬರ್ತಾರೆ ಜೈನ ಮುನಿಗಳು ಅವನನ್ನು ಆ ಹುಡುಗನ ಟೀಕೆಗಳನ್ನು ನೋಡಿ ಅವನ ಪರಿಕಲ್ಪನೆಗಳನ್ನು ನೋಡಿ ಮುಂದೆ ಅನಿಸುತ್ತೆ ಇವನೊಬ್ಬ ದೊಡ್ಡ ವಿದ್ವಾಂಸನಾಗ್ತಾನೆ ಒಂದು ಧರ್ಮವನ್ನು ಬೆಳೆಸ್ತಕ್ಕಂತಹ ಶಕ್ತಿ ಆಗ್ತಾನೆ ಅನ್ನೋದು ಅವ್ರಿಗನಿಸುತ್ತೆ ಆವಾಗ ರಾಜಪುರೋಹಿತ ಸೋಮಶರ್ಮನನ್ನು ಕರೆದು ಹೇಳ್ತಾರೆ ಈ ಬಾಲಕನನ್ನು ನನಗೆ ಕೊಟ್ಬಿಡಿ ನಾನು ದೊಡ್ಡ ವಿದ್ವಾಂಸನನ್ನಾಗಿ ನಿಮಗೆ ಕೊಡ್ತೇನೆ ಅಂತ ಹೇಳ್ತಾರೆ ಆವಾಗ ಅವರು ಇಂತಹ ದೊಡ್ಡ ಮಹಾಮುನಿಗಳು ಕೇಳ್ತಾ ಇದ್ದಾರೆ ಅಂದ ಮೇಲೆ ನಾವು ನಮ್ಮ ಮಗನನ್ನು ಒಬ್ಬ ವಿದ್ವಾಂಸನನ್ನಾಗಿ ಮಾಡಲಿಕ್ಕೆ ಯಾಕೆ ಕೊಡಬಾರ್ದು ಅಂತೇಳಿ ಸೋಮಶರ್ಮ ಮತ್ತು ಸೋಮಶ್ರೀ ದಂಪತಿಗಳು ಭದ್ರಬಾಹುವನ್ನು ಗೋವರ್ಧನ ಮುನಿಗಳಿಗೆ ಒಪ್ಪಿಸ್ತಾರೆ ಗೋವರ್ಧನ ಮುನಿಗಳಿಗೂ ಒಪ್ಪಿಸಿದ ಮೇಲೆ ಆ ಭದ್ರ ಬಾಹುಗಳನ್ನು ಕರೆದುಕೊಂಡು ಹೋದಂಥ ಗೋವರ್ಧ ಮುನಿಗಳು ಹೆಚ್ಚಿನ ಶಿಕ್ಷಣವನ್ನು ಕೊಡ್ತಾರೆ ಜೈನಾಗಮಗಳು ವ್ಯಾಕರಣ ಸಿದ್ಧಾಂತ ಇವುಗಳ ಬಗ್ಗೆ ಮತ್ತು ಜೈನ ಆಗಮ ಸಿದ್ಧಾಂತಗಳು ಎಲ್ಲ ಸಿದ್ಧಾಂತಗಳ ಬಗ್ಗೆ ವರ್ಣನೆಯನ್ನು ಮತ್ತು ಈ ಎಲ್ಲ ಅಧ್ಯಯನ ಮಾಡಿದಂತಹ ಭದ್ರಬಾಹುಗಳು ಒಬ್ಬ ದೊಡ್ಡ ಅಗಮ್ಯ ವಿದ್ವಾಂಸನಾಗ್ತಾರೆ ಈ ಅಗಮ್ಯ ವಿದ್ವಾಂಸರಾಗದ ಮೇಲೆ ಈ ಭದ್ರಬಾಹುಗಳು ಏನು ಮಾಡ್ತಾರೆ ದೃಷ್ಟಿಗಳಾಗ್ತಾರೆ ಜೈನ ಧರ್ಮದ ಸಿದ್ಧಾಂತಗಳನ್ನು ಹೋಗ್ತಾ ಇದ್ದಂಗೆ ನಮಗೆ ಬೇರೆ ಯಾವುದು ಲೌಕಿಕಕ್ಕಿಂತ ಆಧ್ಯಾತ್ಮಿಕವೇ ಪ್ರಮುಖ ಆತ್ಮಕಲ್ಯಾಣವನ್ನೇ ಮಾಡ್ಕೊಳ್ಬೇಕು ಕರ್ಮಗಳಿಂದ ಜಯವನ್ನು ಗಳಿಸಬೇಕು ಇವೆಲ್ಲ ಪರಿಕಲ್ಪನೆ ಮಾಡಿ ಸಮ್ಯಕ್ ದೃಷ್ಟಿಗಳಾಗಿ ಅವರು ಆಚರಣೆಯಲ್ಲಿ ಜೈನ ಧರ್ಮವನ್ನು ಸಂಪೂರ್ಣವಾಗಿ ಬಳಸ್ಕೊಳ್ತಾರೆ ಆವಾಗ ಅವರು ಕೊನೆಗೆ ಮತ್ತೊಮ್ಮೆ ಗುರುಗಳ ಹತ್ರ ಕೊನೆ ವಿದ್ಯಾಭ್ಯಾಸ ಎಲ್ಲ ಮುಗಿದ ಮೇಲೆ ಮನೆಗೆ ಕಳಿಸ್ಕೊಡ್ಲಿಕ್ಕೆ ಅಂತ ಗೋವರ್ಧನ ಮುನಿಗಳು ಕೇಳುವ ಸಂದರ್ಭದಲ್ಲಿ ಭದ್ರಬಾಹುಗಳು ಹೇಳ್ತಾರೆ ನಾವು ಮನೆಗೆ ಹೋಗೋಲ್ಲ ನಮಗೆ ಧರ್ಮ ದೀಕ್ಷೆಯನ್ನು ಕೊಡಿ ಜೈನ ಧರ್ಮದ ಮುನಿ ದೀಕ್ಷೆಯನ್ನು ಕೊಡಿ ಅಂತ ಹೇಳ್ತಾರೆ ಆವಾಗ ಅವರು ಅವೆಲ್ಲವನ್ನ ಹೇಳಿ ಆಮೇಲೆ ಏನು ಮಾಡ್ತಾರೆ ಜೈನ ಧರ್ಮದ ದೀಕ್ಷೆಯನ್ನು ಕೊಡ್ತಾರೆ ಅವರು ಮುನಿಗಳಾಗಿ ಮತ್ತು ಆಚಾರ್ಯರಾಗಿ ಬರ್ತಾರೆ ಈ ಮಹಾವೀರರ ಪರಂಪರೆಯಲ್ಲಿ ಮಹಾವೀರ ತೀರ್ಥಂಕರ ನಂತರ ಗೌತಮ ಗಣಧರರು ಬರ್ತಾರೆ ಗೌತಮ ಅಂತಕ್ಕಂಥವ್ರು ಮಹಾವೀರರ ಗಣಧರರು ಇವರು ಶಾಸ್ತ್ರ ಗ್ರಂಥಗಳನ್ನು ಶ್ರುತ ಮುಖಾಂತರ ಎಲ್ಲರಿಗೆ ತಿಳಿಸ್ತಕ್ಕಂಥ ಮಹಾವೀರ ಉಪ ದಿವ್ಯ ಉಪದೇಶಗಳನ್ನು ನೀಡ್ತಕ್ಕಂಥವರು ಅವರಿಂದ ಅಂತಿಮ ಹಂತದಲ್ಲಿ ಬೆಳೆದಂತಹ ಶ್ರುತದ ಮುಖಾಂತರ ಮತ್ತೊಬ್ಬರಿಗೆ ತಿಳಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿದ್ದವರು ಎಂಟನೆಯ ಅಂತಿಮ ಶ್ರುತಿ ಕೇವಲಿಗಳು ಕೊನೆಯ ಶ್ರುತಿ ಕೇವಲಿಗಳು ಅಂತ ಕರಿತೀವಿ ಅದಕ್ಕೆ ಅಂತಿಮ ಶ್ರುತ ಕೇವಲಿ ಅಂತೇಳಿದರೆ ಈ ಜ್ಞಾನವನ್ನು ಶ್ರುತದ ಮುಖಾಂತರ ಹೇಳ್ತಕ್ಕಂಥ ಶಕ್ತಿ ಇದ್ದಂಥ ಅಂಥವರಿಗೆ ಶ್ರುತಕೇವು ಕೊನೆಯ ಹಂತದ ಶ್ರುತಕೇಬಲಿಗಳು ಅವರು ಆ ಮುನಿಗಳು ದೀಕ್ ಗೋ ದೀಕ್ಷೆಯನ್ನು ಪಡೆದ ಮೇಲೆ ಅವರು ಉಜ್ಜಯಿನಿ ನಗರಕ್ಕೆ ಬರ್ತಾರೆ ಉಜ್ಜಯಿನಿ ನಗರಕ್ಕೆ ಬಂದಾಗ ಅಲ್ಲಿ ರಾಜ ಚಂದ್ರಗುಪ್ತ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ ಈ ರಾಜ ಚಂದ್ರಗುಪ್ತ ನಗರಕ್ಕೆ ಬಂದ ಸಂದರ್ಭದಲ್ಲಿ ಒಂದು ಮನೆಗೆ ಆಹಾರಕ್ಕೋಸ್ಕರವಾಗಿ ಮುನಿಗಳು ಹೋಗ್ತಾರೆ ಅಲ್ಲಿ ಎಳೆಯ ಒಂದು ಪಾಪು ಇರುತ್ತೆ ಆ ಮಗು ಏನು ಹೇಳುತ್ತೆ ಎಳೆ ಬಟ್ಟಾರ ಹೋಗು 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 ಅಂತ ಹೇಳುತ್ತೆ ಎಲೆ ಬಟ್ಟಾರ ಹೋಗು ಹೋಗು ಅಂತ ಹೇಳಿದಾಗ ಇದೇನು ಈ ಸಣ್ಣ ಮಗು ಇಷ್ಟೊಂದು ಉದ್ಘೋಷಣೆಯನ್ನು ಮಾಡುತ್ತಲ್ಲ ಅಂಥೇಳಿ ಅವರ ಅವಧಿ ಜ್ಞಾನದ ಪ್ರಭಾವ ಮತ್ತು ಈ ಶ್ರುತ ಅವಧಿ ಮೂರು ಜ್ಞಾನಗಳು ಈ ಜೈನ ಆಚಾರ್ಯರಿಗೆ ಇರುತ್ತೆ ಯಾರು ಕೇವಲಿಗಳು ಶ್ರುತ ಕೇವಲಿಗಳು ಅನ್ಸ್ಕೊಂಡಿರ್ತಾರೆ ಅವರಿಗೆ ಇರುತ್ತೆ ಅವಧಿ ಜ್ಞಾನದ ತಿಳ್ಕೊಳ್ತಾರೆ ಮುಂದೆ ಇಲ್ಲಿ ಏನಾಗುತ್ತೆ ಕ್ಷಾಮ ಡಾಮರ ಬರಗಾಲ ಬರುತ್ತೆ ತೊಂದರೆ ಆಗತ್ತೆ ಆದ್ದರಿಂದ ಈ ಪ್ರದೇಶವನ್ನು ಬಿಡಬೇಕು ಅಂತ ಅರ್ಥ ಮಾಡ್ಕೊಳ್ತಾರೆ ಇದೇ ಸಂದರ್ಭದಲ್ಲಿ ಈ ಭದ್ರಬಾಹು ಮುನಿಗಳು ಉಜ್ಜಯಿನಿ ಸಾಮ್ರಾಜ್ಯಕ್ಕೆ ಬಂದಿದ್ದನ್ನು ಕೇಳಿದಂಥ ಚಂದ್ರಗುಪ್ತ ಮೌರ್ಯ ಅವರ ದರ್ಶನಕ್ಕೆ ಬರ್ತಾರೆ ದರ್ಶನಕ್ಕೆ ಬಂದು ಅವರನ್ನು ದರ್ಶಿಸಿ ಅವರನ್ನು ಅರ್ಚನೆ ಮಾಡಿ ಪೂಜೆ ಮಾಡಿ ಅವರ ಪಾದಪೂಜೆ ಮಾಡಿ ಅವರು ಕೇಳ್ಕೊಳ್ತಾರೆ ಆ ನಂತರ ಅವರ ಆಹಾರ ವಿಹಾರಗಳನ್ನು ನೋಡ್ಕೊಳ್ತಾರೆ ಮತ್ತು ಮನೆಗೆ ಹೋದ್ಮೇಲೆ ಅವರಿಗೆ ಕನಸಿನಲ್ಲಿ ಮತ್ತೆ ಹದಿನಾರು ದುಸ್ವಪ್ನಗಳು ಬೀಳ್ತವೆ ಕೆಟ್ಟ ಸ್ವಪ್ನಗಳು ಬೀಳ್ತವೆ ಈ ದುಸ್ವಪ್ನಗಳ ಬಗ್ಗೆ ಭದ್ರಬಾಹುಮುನಿಗಳಲ್ಲಿ ಕೇಳ್ತಾರೆ ಈಗ ಈ ರೀತಿ ಇದೆ ಏನು ಮಾಡೋದು ಅಂತ ಅವಾಗ ಅವ್ರು ಹೇಳ್ತಾರೆ ತಮ್ಮ ಅವಧಿ ಜ್ಞಾನದ ಪ್ರಭಾವದಿಂದ ಮುಂದೆ ಈ ಉತ್ತರ ಭಾರತದಲ್ಲಿ ಕ್ಷಾಮಡಾಮರಗಳು ಶುರುವಾಗ್ತವೆ ಭೀಕರ ಕ್ಷಾಮ ಆಗುತ್ತೆ ಮ ಬರಗಾಲ ಶುರುವಾಗುತ್ತೆ ಮತ್ತು ಆಹಾರ ವಿಹಾರಕ್ಕೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿದಾಗ ಇದೆಲ್ಲ ವಿಷಯ ಚಂದ್ರಗುಪ್ತ ಅವರಿಗೆ ಅರ್ಥ ಆಗಿ ಕೊನೆಗೆ ಅವರೂ ಏನು ಮಾಡ್ತಾರೆ ಈ ಜೈನ ಧರ್ಮದಲ್ಲಿ ಒಲವುಂಟಾಗಿ ಈ ಜೈನ ಧರ್ಮವನ್ನು ಸ್ವೀಕರಣೆ ಮಾಡಿ ಭದ್ರಬಾಹುಗಳ ಜೊತೆಯಲ್ಲಿ ಬರ್ತಾರೆ ಆಗ ಭದ್ರಬಾಹುಗಳು ಯಾವ ಕಡೆ ಹೋಗಬೇಕು ಅನ್ನುವ ಆಲೋಚನೆಯಲ್ಲಿ ಇರ್ತಾರೆ ಯಾವ ಕಡೆ ಹೋಗಬೇಕು ಅಂದಾಗ ದಕ್ಷಿಣದಲ್ಲಿ ಜೈನ ಧರ್ಮದ ಪರಂಪರೆ ಹೆಚ್ಚು ಬೆಳ ಬೆಳವಣಿಗೆಯನ್ನು ಹೊಂದಿರುತ್ತೆ ಅದರಲ್ಲೂ ನಮ್ಮ ಈ ಶ್ರವಣ ಬೆಳಗಳಕ್ಕೆ ಬರುವ ಉಲ್ಲೇಖ ಅವರಿಗೆ ಇಲ್ಲ ಅಂದರೆ ಅವರ ಸಂಕಲ್ಪ ಇರಲಿಲ್ಲ ಅವರ ದಕ್ಷಿಣ ಭಾರತದಲ್ಲಿ ಪುನ್ನಾಟ ಅಂತ ಒಂದು ಸಾಮ್ರಾಜ್ಯ ಇದೆ ಇವತ್ತು ಹೆಗ್ ಕೋಟೆ ಅಮಿತೆರಸಂತೆ ಮತ್ತು ಕನಕಗಿರಿ ಚಾಮರಾಜನಗರ ಜಿಲ್ಲೆ ವೈನಾಡು ಪ್ರಾಂತ್ಯ ಮೈಸೂರಿನ ಪ್ರಾಂತ್ಯ ಈ ಪ್ರಾಂತ್ಯವನ್ನು ಆ ಕಾಲದಲ್ಲಿ ಪುನ್ನಾಟ ಸಾಮ್ರಾಜ್ಯ ಅಂತ ಕರೀತಾ ಇದ್ರು ಈ ಪುನ್ನಾಟ ಸಾಮ್ರಾಜ್ಯ ಅತ್ಯಂತ ಪ್ರವರ್ಧಮಾನದಲ್ಲಿ ಜೈನ ಧರ್ಮವನ್ನು ಬೆಳೆಸಿದಂಥ ಸಾಮ್ರಾಜ್ಯ ರವಿದತ್ತ ಅಲ್ಲಿನ ಆಳ್ವಿಕೆಯನ್ನು ತಾಮ್ರ ಹಿಡಿದು ರವಿದತ್ತನವರೆಗೆ ಹೆಚ್ಚು ಪ್ರಸಿದ್ಧವಾಗಿ ಆಳ್ವಿಕೆ ಮಾಡ್ತಾ ಪ್ರದೇಶ ಅಲ್ಲಿ ಹೆಚ್ಚು ಪರಿಪಾಲನೆ ಜೈನ ಧರ್ಮವನ್ನು ಪರಿಪಾಲನೆ ಮಾಡ್ತಿದ್ದಂತ ಒಂದು ದೊಡ್ಡ ಸಾಮ್ರಾಜ್ಯ ದಕ್ಷಿಣ ಭಾರತದಲ್ಲಿ ಆದರೆ ಅಲ್ಲಿಗೆ ಹೋಗುವ ಉದ್ದೇಶದಿಂದ ಹೊರಡ್ತಾರೆ ಹೊರಟಾಗ ಹನ್ನೆರಡು ಸಾವಿರ ಮುನಿಗಳು ಇವ್ರ ಜೊತೆ ಬರ್ತಾರೆ ಟೋಟಲಾಗಿ ಎಲ್ಲ ಮುನಿಗಳನ್ನು ಕರ್ಕೊಂಡು ಬರ್ತಾರೆ ಈ ಹನ್ನೆರಡು ಸಾವಿರ ಮುನಿಗಳೊಂದಿಗೆ ಉತ್ತರ ಭಾರತದಿಂದ ಇವರು ದಕ್ಷಿಣ ಭಾರತಕ್ಕೆ ಯಾತ್ರೆ ಬರ್ತಾರೆ ಬರುವಾಗ ಗ್ರಾಮ ನಗರ ಕೇಡ ಪಟ್ಟಣ ಇವುಗಳನ್ನೆಲ್ಲ ಸುತ್ತಿ ಬಳಸಿ ಬಳಸಿ ಕಾಡಿನಲ್ಲಿ ಬರ್ತಾ ಇರ್ತಾರೆ ಈ ಬರ್ತಾ ಇರಬೇಕಾದ್ರೆ ಅವರಿಗೆ ದಾರಿಯಲ್ಲಿ ಹೆಚ್ಚು ಜನಗಳು ಅವರನ್ನು ಆಹಾರ ವಿಹಾರಗಳನ್ನೆಲ್ಲ ನೋಡ್ಕೊಂಡು ಯಾರು ಯಾವೇ ಮುನಿಗಳು ಜೈನ ಮುನಿಗಳು ಏನನ್ನ ತೆಗೆದುಕೊಂಡು ಹೋಗಲ್ಲ ಜೈನ ಮುನಿಗಳು ತಮ್ಮಲ್ಲಿ ಅವರಿಗೆ ಬ್ಯಾಂಕ್ ಪುಸ್ತಕಗಳಿಲ್ಲ ಅಥವಾ ಹಣ ಇಲ್ಲ ಕಮಂಡಲ ಪಿಂಚಿ ಬೆತ್ತಲೆಯಾಗಿ ಹೊರಟದು ಬಿಟ್ಟರೆ ಮತ್ತಿನ್ನೇನೂ ಇರಲ್ಲ ಅವರ ಆಹಾರ ವಿಹಾರಗಳನ್ನು ನೋಡ್ಕೊಳ್ತಾ ಒಂದು ರಾತ್ರಿ ಗ್ರಾಮದಲ್ಲಿ ಮೂರು ರಾತ್ರಿ ಪಟ್ಟಣದಲ್ಲಿ ಹತ್ತು ರಾತ್ರಿ ಅಡವಿಯಲ್ಲಿ ವಾಸ ಮಾಡಬೇಕು ಅನ್ನುವ ಪ್ರಭಾವದಿಂದ ಜೈನ ಧರ್ಮ ಸಿದ್ಧಾಂತದ ಪ್ರಕಾರ ಆಚಾರದ ಪರಂಪರೆಯಂತೆ ಅವರು ಅಲ್ಲಲ್ಲಿ ವಾಸ ಇದ್ದು ಈ ಪ್ರದೇಶಕ್ಕೆ ಬರ್ತಾರೆ ಇಲ್ಲಿ ಆಗ ಏನಾಗುತ್ತೆ ದಟ್ಟವಾದ ಅರಣ್ಯ ಮತ್ತು ಮೃಗಗಳು ಮತ್ತು ಶಾಂತ ರೀತಿಯ ವಾತಾವರಣ ಇದೆಲ್ಲ ಅವರಿಗೆ ತುಂಬ ಇಷ್ಟ ಆಗುತ್ತೆ ಏನು ಮಾಡ್ತಾರೆ ತನ್ನ ಜೊತೆಗೆ ಬಂದಂಥ ಹನ್ನೆರಡು ಸಾವಿರ ಮುನಿಗಳಲ್ಲಿ ಕೆಲವೊಂದು ಮುನಿಗಳನ್ನು ಪುನ್ನಾಟ ಸಾಮ್ರಾಜ್ಯಕ್ಕೆ ಕಳಿಸ್ಕೊಡ್ತಾರೆ ವಿಶಾಖದತ್ತರ ನೇತೃತ್ವದಲ್ಲಿ ವಿಶಾಖದತ್ತ ಆಚಾರ್ಯರ ನೇತೃತ್ವದಲ್ಲಿ ಪುನ್ನಾಟ ಸಾಮ್ರಾಜ್ಯಕ್ಕೆ ಕಳಿಸ್ಕೊಡ್ತಾರೆ ಇನ್ನೂ ಕೆಲವರನ್ನು ತಮಿಳುನಾಡಿನ ಭಾಗಕ್ಕೆ ಕಳಿಸ್ಕೊಡ್ತಾರೆ ಈ ಹನ್ನೆರಡು ಸಾವಿರ ಜನ ಮುನಿಗಳು ದಕ್ಷಿಣಕ್ಕೆ ಹೊರಡ್ತಾರೆ ಅವರಿಗೆ ಈ ಪ್ರದೇಶ ತುಂಬ ಇಷ್ಟ ಆಗುತ್ತೆ ನನ್ನ ಕೊನೆಯ ಅಂತಿಮ ದಿನಗಳನ್ನು ಇಲ್ಲಿ ಕಳೀಬೇಕು ಅಂತೇಳಿ ಇವ್ರೇನ್ ಮಾಡ್ತಾರೆ ಮಹಾವೀರರ ಪರಂಪರೆಯ ಅಷ್ಟಮ ಉತ್ತರಾಧಿಕಾರಿಗಳಾಗಿದ್ದ ಅಂತಿಮ ಶ್ರುತಿ ಅಂತ ಹೇಳ್ತಾರೆ ಅವಾಗ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ